अप आंजनेय स्वामी नन तंगी भवानी ಒಂದು ಒಳ್ಳೆ ಮನತನ ಸೊಸೆಯಾಗಿ ಗುಣವಂತ ರೂಪವಂತರಾದ ವರನ್ ಕೈಡಿಯ ಕಣಸಪ್ಪ ಮದುವೆ ದಿನ ಈ ಮುತ್ತಣ್ಣ ಈ ವಾದ್ಯ ನುಡಿಸ್ತಾ ಇದ್ರೆ ಜನ ಎಲ್ಲ ಆನಂದದಿಂದ ಮೈಮರೆತು ಕುಣಿದು ಕುಪ್ಪಳಿಸಬೇಕು ಸ್ವಾಮಿ ಮುತ್ತಣ್ಣ ಆ ಪಾಪ ಇಲ್ಲಿ ಆ ಬಂದ ಶಾಸಿಗಳೇ ನನ್ನ ತಂಗಿ ಕುಂಡಲಿ ನೋಡ್ರಾ ವಿಷಯ ಏನಂತ ಜಟಾಪಟ ಹೇಳಬಿಡಿ ಆ ಮುತ್ತಣ್ಣ ಆ ನಿನ್ನ ತಂಗಿಗೆ ಮಹಾಲಕ್ಷ್ಮಿ ಯೋಗ ಇದೆ ಆ ಹಾ ಹಾ ಮುತ್ತಣ್ಣ ಅಂತ ಮಾತು ಹೇಳಿದ್ರಿ ಅವಳು ಮದುವೆ आंजनेय स्वामी बेण्णे सेवे मार्तीनि गुरुवे शासिगळे मुंदे मुंदे हेळि भवानी भर्जरियागि बाळ्ताळे बाई बंदल्ले इर्ताळे दोड्ड दोड्ड मोटार कार्नल्लि ओडाड्ताळे या साकु साकु शासिगळे नन्न तंगि भवानी तुंबा अदृष्टवंते शीला ನನಗೂ ಒಂದು ಮಾವಿನಕಾಯಿ ಕಿತ್ತುಕೊಡೆ ನಾನು ಯಾಕೆ ಕಿತ್ತುಕೊಡ್ಲಿ ಬೇಕಾದ್ರೆ ನೀನೇ ಹತ್ತಿ ಕಿತ್ತುಕೋ ನಿಮಗೆ ಗೊತ್ತಿಲ್ವಾ ನಾನು ಮರ ಹತ್ತಕ ಆಗೋದಿಲ್ಲ ಅಂತ ಮರ ಹತ್ತಕ ಅಂದಿದ್ರೆ ಅಲ್ಲೇ ನಿಂತ್ಕೊಂಡು ತಮಾಷೆ ನೋಡು ಅವಲಿ ಏನಾಯ್ತಮ್ಮ ಏನಾಯ್ತು ಕಾಲ್ ಕುಂಟು साक बाय मुझे मुदेवे नं तंगी नाड़के नोड़क नूर अंक बंद ओद्रेन एलू मूग मुझे बंद दौड़दे अण्ण हत्र कच्चे मेल कल हाकदे नड़ी हमण भवानी इवकेला गु नान पूजा अपन केको बंदे गा नि मद्वे जाम जाम नड़ीतंते अद्दूरी नड़ीतंते नि मद्वे मेरवे एन गाड़ील ದೊಡ್ಡ ಮೋಟರ್ ಗಾಡಿ ನಡೆಯುತ್ತಂತೆ ಗೊತ್ತಾ ಅಣ್ಣ ಮಾವಿನಕಾಯಿ ಅಷ್ಟೇ ತಾನೆ ಆ ನೋಡಣ್ಣ ನೋಡಿ ನೋಡು ತಗೋಮ್ಮ ಒಳಗೆ ಹೋಗ್ತಾ ಇದ್ದಾ ಹೋಗ್ಬಿಡ್ ಬಾ ಮುತ್ತು ಭವಾನಿನ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ ನಾನು ಹೊಟ್ಟೆಗೆ ಇಲ್ಲದೆ ಇದ್ದರು ಕೈ ತುತ್ತಾಗಿ ಸಾಕಿದ್ದೀನಿ याके अंद्रे नाळे जन मलताय साकिद मक्कळु अंत आड्कोबारदु नोडि इवरिब्रु चिक्कोरु इद्दागले इवर तंदे तीर्कोंड्रु नमस्कार ओ नमस्कार निन्न तंगिन इवत्ते नोडकोंडु होगोण अंत अवसर अवसरदल्ले होरटु बंद्बिट्टिदीवि नोडु ओळ्ळे केलस माड्द्रि मुत्तु बेग होगि निन्न तंगिन कर्कोंडु बागप्प कर्कोंडु बिडु बा भवानी निनगोस्कर एल्लरू कायता इद्दारे बेग बा तू होगोण हा 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 नाचकेना बा अण्ण ಅಮ್ಮ ನನ್ನ ಬಗ್ಗೆ ಏನು ಹೇಳೇ ಇಲ್ಲ ಅವರಿಗೆ ಏನು ಪರವಾಗಿಲ್ಲ ಈ ಊರಿನಲ್ಲಿ ನಿನಗಿಂತ ಸುಂದರವಾಗಿರೋಳು ಮುದ್ದಾಗಿರೋಳು ಬೇರೆ ಯಾರಿದ್ದಾರೆ ಬಾ ಬಾ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊ ಇದೇನು ಇದು ಕುಂಟಿನಾ ಕುಂಟಿ ಅಲ್ಲ ಒಂದು ಕಾಲ್ ಏಟ್ಬಿದ್ದೆ ಅಷ್ಟೇ ನೀವು ಏನು ಯೋಚನೆ ಮಾಡಬೇಡಿ ನಾನು ಹೇಗಾದರೂ ಮಾಡಿ ದುಡ್ಡು ಸೇರಿಸಿ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸರಿಪಡಿಸ್ತೀನಿ ಅಲ್ಲಿವರೆಗೂ ಈ ಕುಂಟಿನ ಸೊಸೆ ಅಂತ ಮನೆಯಲ್ಲಿ ಇಟ್ಕೊಂಡಿಲ್ಲ ಒಂದು ಕೆಲಸ ಮಾಡಿ ಹುಡುಗಿ ನೀವೇ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸ್ಬಿಡಿ ಇದರಲ್ಲಿ ತೊಂದ್ರೆ ಏನು ಬಂತು ಆ ದಿವಾನರ ವಂಶ ನಮ್ಮದು ರಾವ್ ಬಹದ್ದೂರ್ ರಾಜಾರಾಯರ ಮರಿಮಗನ ಮೊಮ್ಮಗನ ಮರಿಮಗ ನಾನು ನಾನೇ ದಿವಾನಗಿರಿ ಬಿಟ್ಟು ದೀನದಲಿತರ ಉದ್ಧಾರಕ್ಕೋಸ್ಕರ ಈ ಕುಮಾರ್ ಕಂಠೀರವಂಗೆ ಬಡವರ ಮನೆ ಹೆಂಡ ತಂದ್ಕೊಳ್ಳ ಅಂತ ಬಂದ್ರೆ ಈಗ ಚಿಚಿ ಸಂಬಂಧಿಕರು ನೋಡಿದ್ರೆ ಕ್ಯಾಕ ಸುಗಿತಾರೆ ಏಯ್ ಏನು ನೋಡ್ತೀರಿ ಇನ್ನು ನಡೀರಿ ನಿಮ್ಮ ಕೈ ಮುಗಿದ ಕೇಳ್ಕೊತೀನಿ ದಯವಿಟ್ಟು ಹೋಗಬೇಡಿ ನಮ್ಮ ಭವಾನಿ ಚಿನ್ನದಂತ ಹುಡುಗಿ ಎಂತ ದೊಡ್ಡ ಮನೆ ಆದ್ರು ಎಷ್ಟೇ ಕೆಲಸ ಇದ್ರೂ ನಗ್ನಗ್ತ ಅಚ್ಚುಕಟ್ಟ ಮಾಡ್ತಾಳೆ ನಿಮ್ಮ ಕಾಲ್ ಬಿದ್ದು ದಯವಿಟ್ಟು ಒಪ್ಕೊಳ್ಳಿ ನನ್ನ ತಂಗಿ ಅಂತ ಹೆಣ್ಣು ಬೇರೆ ಎಲ್ಲೂ ಸಿಕ್ಕಲ್ಲ ಸಿಗದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೇಳ್ರಿ ಹೇಳ್ತೀನಿ ಹೇಳ್ತೀನಿ ಒಡೆಯ ಒಂದೇ ಒಂದು ಮಾತು ಹೇಳ್ತೀನಿ ದೂಸರ ಮಾತೆ ಬೇಡ ಇನ್ನು ಈ ಕುಂಟ ತಂಗಿಯನ್ನ ನಾನು ಮಗನ ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡ್ಬೇಕು ಇವತ್ತೇ ತಂದು ಕೊಟ್ರೆ ನಾಳೆನೆ ಮದುವೆ ಮಾಡಿ ಮನೆ ತುಂಬಿಸ್ಕೊತೀನಿ ತಿಳಿತಾ ಬನ್ನಿ 50,000 ಆಹಾ 50,000 ರೂಪಾಯಿ ವರದಕ್ಷಿಣೆ ಕೊಡದೇ ಇದ್ರೆ ಈ ಕುಂಟಿನ ಯಾರೋ ಮದುವೆ ಆಗ್ತಾರೆ 50,000 ಅನ್ನೋದು ಎಷ್ಟು ಅನ್ನೋದೇ ಗೊತ್ತಿಲ್ಲ ಇನ್ನು ಕೊಡೋದು ಎಲ್ಲಿ ಬಂತು ನನ್ನ ಕರ್ಮ ಲೇ ನೀನು ಹುಟ್ಟವಾಗ್ಲಿ ಯಾಕೆ ಸಾಯಲಿಲ್ಲ ಈಗ ತನ ಎಲ್ಲಿ ಬದುಕಿದಾಳ ಅವಳು ದಿನ ಶಾಪ ಹಾಕಿ ಹಾಕಿ ಅವಳು ಸಾಯಿಸ್ತಾ ಇದ್ಯಾ ನನ್ನ ಹಣೆ ಬರಕ್ಕೆ ಯಾರು ನಂದ ಏನು ಪ್ರಯೋಜನ ಅಣ್ಣ ಸುಮ್ಮನೆ ಅಮ್ಮನ ಯಾಕಂತೀಯಾ
ಅಂದೆ ಏನ್ ಮಾಡ್ತಾನೆ, ಕೈಯಲ್ಲಿ ಕಿಸಿ ಅಲ್ಲ, ಅಜ್ಜವಿಲ್ಲಿ ಕಾಸಿಲ್ಲ, ಕಂಡವ್ರ ಮನೆ ಮದ್ವೆ ಎಂಜಿಲ್ ಕಾಸಿಗೆ ಪಿಪಿ ಉದೋಕ್ ಹೋಗ್ತಾನೆ. ತನ್ನ ಸ್ವಂತ ತಂಗಿ ಮದ್ವೆಗೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡೋ ತಾಕತ್ತು ಅವನ್ಗೆಲ್ಲಿದೆಯೇ? ಚಿಕ್ಕಮ್ಮ ನನ್ ರೇಕ್ಸ್ ಬೇಡ. ಯಾಕರ್ಸ್ತೀಯ? ನೀನ್ ಗಂಡ್ಸಾಗಿದ್ರೆ 50,000 ರೂಪಾಯಿ ಸಂಪಾದನೆ ಮಾಡಿ ನಿನ್ ತಂಗಿ ಮದುವೆ ಮಾಡೋ. ಮಾಡ್ತೀರಿ? ಖಂಡಿತ ಮಾಡ್ತೀನಿ. ಪಟ್ಟಕ್ಕೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡು ಬಂದೇ ಬರ್ತೇನೆ. ನನ್ನ ತಂಗಿ ಮದುವೆನ ಭರ್ಜರಿಯ ಮಾಡ್ತೀನಿ. ಈ ಊರಿನ ಎಲ್ಲರ ಕಣ್ಣು ಕೋರಿಸೋ ಹಾಗೆ ದೊಡ್ಡ ಕರಲ್ ಮೆರವಣಿಗೆ ಮಾಡ್ತೀನಿ. ಮಾಡ್ತೀಯ ಮಾಡ್ತೀಯ. ಮೆರವಣಿಗೆ ಮುಂದೆ ಪಿಪಿ ಬಾರಿಸ್ತೀಯ. ಹೋಗೋಗೋ, ಸೌದೆ ಕಡಿಯೋಗು. ಏನೇ ನೋಡ್ತಾ ನಿಂತಿದ್ದೀಯ? ಬಟ್ಟೆ ಬದಲಾಯಿಸೋಗು, ಒಲೆ ಹಚ್ಚೋಗು. ಆಹಾ, ಏನ್ ಗಂಟು ಬಿದ್ರಪ್ಪ ಅಣ್ಣ ತಂಗಿ, ನನ್ನ ಕರ್ಮ ಶನಿಗಳು. ನನ್ಗೋಸ್ಕರ ನೀನ್ ಅಷ್ಟು ದೂರ ಹೋಗಿ ದುಡಿಬೇಕಾಯ್ತಲ್ಲ ಅಣ್ಣ. ಅಯ್ಯೋ ಹುಚ್ಚುಡ್ಗಿ, ಇದ್ರ ದೂರ ಏನ್ ಬಂತು? ಸಂಪಾದನೆ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ದುಡಿಲೇಬೇಕಲ್ವಾ? ಇದರಲ್ಲಿ ರಾಗಿ ರೊಟ್ಟಿ ಕೊಬ್ಬರಿ ಚಟ್ನಿ ಇಟ್ಟಿದ್ದೀನಿ. ಹೌದಾ? ಆಹಾ, ಗಮಗಮ ಅಂತಿದೆ. ನೀನ್ ತಟ್ಟಿದ ರೊಟ್ಟಿಯಿಂದ ಸುಮ್ಮನೆನಾ? ಈ ಮನೆ ಕೆಲಸ ಮಾಡಿ ಮಾಡಿ ನಿನ್ ಕೈ ಎಷ್ಟು ಹೊರಟು? ಅಮ್ಮ ಆಶೀರ್ವಾದ ಮಾಡು. ಹಣ ಸಂಪಾದನೆ ಮಾಡಕ್ ಹೋಗ್ತಾರೆ ಕೆಲಸದಲ್ಲಿ, ಜಯ ಸಿಕ್ಲಿ ಅಂತ ಆಶೀರ್ವಾದ ಮಾಡು. ನಿನಗೆ ಹಣ ಸಿಕ್ಕದೇ ಇದ್ರು ಸರಿ, ನನ್ನ ಭಾಗಕ್ಕೆ ಮುತ್ತು ಸತ್ತೋಗ್ಬಿಟ್ಟ ಅನ್ಕೊಂತೀನಿ. ಪರವಾಗಿಲ್ಲ ಬಿಡು ಭಾವನೆ, ಅಮ್ಮ ಏನೇ ಬೈದ್ರು ಅದು ಮಗನಿಗೆ ಆಶೀರ್ವಾದನೆ. ಇಲ್ಲಿ ಕೇಳ ಮುತ್ತು, ನೀನ್ ತಿಂಗಳು ತಿಂಗಳು ಮನೆ ಖರ್ಚಿಗೆ ಸರಿಯಾಗಿ ಹಣ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ಈ ಕುಂಟಿನ ಯಾವನಾದ್ರೂ ಕುಂಟನ ಕಟ್ಟಿ ನಾನು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗ್ಬಿಡ್ತೀನಿ. ಜ್ಞಾಪಕ ಇರ್ಲಿ.